ಮಲಕು ಇಲ್ಲಿ ಸಭಾದೊಳಗೆ ನಮ್ಮ ಹೂವಗಳ ಪಾರ್ಟಿನೇ ವಾಚೈತಿ, ಇದು ನಮ್ಮಅಪ್ಪಗಳ ಪಾರ್ಟಿ ಕಮ್ಮ ಐತಿ, ಇದೆಲ್ಲ ಮನಗತೈತಿ. ಇಲ್ಲಿ ನಾಲ್ಕೇ ಮಂದಿ ಕುತ್ತ ಇದ್ರು ಸೈತಕ್ಕೆ ಚಂದ ಕುತ್ತ ಕೇಳ್ತಾರ ನಮ್ಮ ಹೂವಗಳು ನೋಡಿ ಹೆಂಗ ಕುತ್ತಾರ ಹೇಳ್ತಿ. ಪ್ರಧಾನ ಕುತ್ತಂಗ ಆಗ್ಯಾದ, ಚಿಂಚಲಿ ಮಾಯಕ ಕುತ್ತಂಗ ಆಗ್ಯಾದ, ಹೇಳ್ಕೊಳದ ಎಲ್ಲಮ್ಮ ಕುತ್ತಂಗ ಆಗ್ಯಾದ, ಸೌದತ್ತಿ ಎಲ್ಲಮ್ಮ ದತ್ತರಿಗೆ ಭಾಗಮ್ಮ ಉದಗಟ್ಟಿ ಉದ್ದಮ್ಮ ಯಾವ ಹೆರಿಗುಟ್ಟದ ಎಲ್ಲಮ್ಮ ಈ ಜಾಗದೊಳಗೆ ಬಂದ ಯಾವ ಕೋಳದ ಲಕ್ಷ್ಮೀ ತಾಯಿ ಈ ಸ್ಥಾನದೊಳಗ ಆ ಭಕ್ತರ ಭಕ್ತಿಗೆ ಮೆಚ್ಚಿ ಈ ಜಾಗದೊಳಗ ಉದ್ಭವನಾಗಿ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ ಉದ್ಧಾರ ಮಾಡುವಂತ ಶಕ್ತಿ ನಮ್ಮ ಹೂವಗಳ ಹತ್ತಿರ ಐತಿ ಅಂತಕ್ಕಂತ ಮಂದಿಯಿಂದ ಐದು ವಾದ. ಯಾಕೆ ಈ ಮಂದಿಗೆಲ್ಲ ನಮ್ಮ ಅಪ್ಪ ಇವ್ರಿಗೆಲ್ಲ ಹಿಂಗ್ ಯಾಕಾಗುತ್ತೆ, ಇವ್ರು ಯಾಕೆ ಹಿಂಗಾಗ್ತದ? ಈ ನಮ್ಮ ಹೂವಗಳಿಗೆ ನೋಡಿ ಬೇಕಾರ ಎಲ್ಲಿ ಬೆಕ್ಕದಲ್ಲಿ ನಮ್ಮ ಕಡೆ ಒಂದು ಮಾತು ಹೇಳ್ತಾ ನಿಮಗೆ, ಎಲ್ಲಿ ಬೆಕ್ಕದಲ್ಲಿ ಅವಿಷ್ಯ ನಮ್ಮ ಹೂಗಳಿಗೆ ಹೆತ್ತದ ಅವುಗಳಿಗೆ ಹೆತ್ತದ. ನಾನು 28 ಅವಿಷ್ ಹೆಂಗ್ ನಮ್ಮ ಹೂಗಳಿಗೆ ಹೆತ್ತದ, ನಾ ಎಲ್ಲ ಏನು ಊರ ಎಲ್ಲ ಕಡೆ ತಿರ್ಗಾಡಿ ನೋಡಾಡ್ತಾರೆ ಹಂಗ ನಾ ಕಂಡು ಹಿಡಿದನಂತ ಕೇಳಿದನ್ನ ನೋಡ್ರಿ ನೀವು ಬೇಕಾರ. ಎಲ್ಲಿ ಬೆಕ್ಕದಲ್ಲಿ ಯಾರ ಮನೆಗೆ ಒಂದು ಊರಾಗ ಒಂದ 10-12 ಮಂದಿ ದೋಸ್ತಿ ಮಂದಿ ಒಂದ್ 20-30 ಮಂದಿ ದೋಸ್ತಿ ಇರ್ತೈತಿ, ಅವ್ರ ಮನ್ಯಾಗ ಹೋದ್ರ ಎಲ್ಲಿ ನೋಡದಲ್ಲಿ ಗಂಡಾಳ ಪೋಟಕ್ಕೆ ಹೂವಿನ ಹಾರ ಹೆಚ್ಚಿರ್ತಾವ. ಯಾಕ ಮೊದಲು ಅವೇ ತೆಗೆದಿರ್ತಾವ ಇವು ತುಸು ವಯಸ್ ಭಾರತ್ ಬರೋದ್ರ ಪ್ಯಾಚಿ ಕ್ಲಾಸ್ ದಿಸ್ಲಾರಿ ಪಾಚಿ ತುಸು ನೀರ್ ಕಮಪ್ಪ ಹಾಕುದು ಯಾರ್ಯಾರ ಹಾಕುದು ಯಾಕಡೆ ಕಡೆ ಕುಡಿದು ಹಂಗ ಮಾಡುದು ಯಾವ್ದಕ್ ಕುಡಿತಾವ್ರಿ ಶರೀರ ಅದಕ್ಕೆ ನೋಡ್ರಿ ಬೇಕಾರ ನೀವು ಎಲ್ ಬೇಕಾರ ನಮ್ ಕಡೆ ಅಲ್ಲಿ ಮಹಾರಾಷ್ಟ್ರದಾಗ ಹಿಂಗೈತಿ ಕರ್ನಾಟಕದಾಗ ಸೈತಿಗೆ ನೋಡ್ರಿ ಬೇಕಾರ ಎಲ್ಲಿ ಬೆಕ್ಕದಲ್ಲಿ ಆ ಗಂಡಸು ಮಕ್ಕಳ ಪೋಟಿಗೆ ಹೆಚ್ಚು ಹೂವಿನ ಹಾರ ಇರ್ತದ, ಹೆಣ್ಮಕ್ಕಳ ವಿಷಕ್ಕ ಹೆಚ್ಚಿ ಅದ ಯಾಕೆ ಹೆಚ್ಚದ ಎಲ್ಲರ ಒಬ್ರು ನಮ್ ಭಾಗದಾಗಾರೆ ಯಾಣತಿ ಸತ್ತವ್ರ ಕಡಿಮ್ ಬಹಳ ಕಡಿಮ್ ಬಹಳ ಆ ಗಂಡ ಸತ್ತವ್ರೇ ಬಹಳ ಮಂದ್ಯ ಅವಿಷ್ಯ ಅವ್ರಿಗೆ ಹೆಚ್ಚದ ಭಗವಂತ ಕೊಟ್ಟಾನೆ ಯಾಕೆ ಅವಿಷ್ಯ ಹೆಚ್ಚು ಕೊಟ್ಟಾನ ನೋಡ್ರಿ ಯಾಕೆ ಅವ್ರ ಅವ್ರ ಕಾಯಕ ಹೆಂಗ ಅಂತ ಕೇಳಿದ್ರ ಅವ್ರದ ಕಾಯಕ ಎಲ್ಲಿ ಬೆಕ್ಕದಲ್ಲಿ ಹೋದ್ರು ಸೈತಕ್ಕೆ ಅವ್ರದ ಎಲ್ಲಾ ತರ ಡ್ಯೂಟಿ ಚಾಲು ಇರ್ತದ, ಈ ಕಡೆ ಹಾಡು ಕೇಳ್ತಿರ್ತಾರ, ಈ ಕಡೆ ಕಲ್ಲಕ್ಕ ನಿಂದ ಬಸ್ತಾನೆ ಹೆಂಗ ನಂದ ಹೆಂಗ ನೀವು ಹೆಂಗ ಸಸಿ ಮಗ ನೋಡ್ತಾರಲ್ಲಿ ಹೆಂಗ ಎಲ್ಲಾ ವಿಚಾರ ಸೇಮ್ ಸಮಸ್ಯೆ ಎಲ್ಲ ತೆಗೆದಿರ್ತಾರ ಅವ್ರು ಎಷ್ಟೆಲ್ಲ ಬಹಳ ಮಂದಿ ಜನ ಇರ್ತಾರ ಒಪ್ಪ ನಮ್ ಕಡೆ ನಮ್ ನಿಂದ ಕಾಲಾಗ ಒಂದ್ ಮಾತು ಹೇಳ್ತ ಹೆಂಗ ನಿಂದ ಹೆಂಗಾಗ್ಯದ ಒಂದ್ ಮನ್ಯಾಗ ಇವ್ರ ಕಾಲಾಗ ಹೇಳ್ತೀನಿ ಒಂದ್ ಮನ್ಯಾಗ ನಾಯಿ ಕುನ್ನಿ ಸರ್ಕಾರತ ಸಾಕಿದೇವಂದ್ರ ನಾವು ನಾಯಿ ಕುನ್ನಿ ಸಾಕಿದೇವಂದ್ರ ನಾಯಿ ಕುನ್ನಿಗೆ ಬುದ್ಧಿ ಅದ ಕರೆ ಇವನಿಗೆ ಬುದ್ಧಿ ಇಲ್ಲ ಕಟ್ ಮಾತಾಡ್ತು ತೋಮರೇನಿ ಯಾವ್ದಂಗ ಹೆಂಗ ಬುದ್ಧಿ ಇಲ್ಲ ಕೇಳು ಹೆಂಗ ಒಂದ್ ನಾಯಿ ಕುನ್ನಿಗೆ ಒಂದ್ ಪ್ಲೇಟ್ ನಾಗ
ಹಾಲ ಒಂದು ಪ್ಲೇಟ್ ನಾಗ ದಾರು ಹಾಕಿಡು ಇಡೋಲ್ಲ. ನಾಯಿ ಕುನಿ ಹಾಲು ಕುಡಿತದ, ಹಾಲು ಕುಡಿತದ, ಹಾಲು ಕುಡಿತದ. ಅದೇ ಒಂದು ಗ್ಲಾಸ್ ನಾಗ ದಾರು, ಒಂದು ಗ್ಲಾಸ್ ನಾಗ ಹಾಲು ಹಾಕಿಟ್ರೆ ನೀ ಯಾರು ಕುಡಿತಿ? ಗೊತ್ತಿಲ್ಲ ನಾಯಿ ಕುನಿ ದಾರು ಇದು ಹಾಲು ರುಚಿ ಗೊತ್ತಿಲ್ಲ. ಅದಕ್ಕೆ ಮಾತ್ಮರೆ ಇಲ್ಲ ನೋಡ್ರಿ ಬೇಕಾರ. ಈಗ ನಾವು ನೀವೆಲ್ಲ ಈಗ ಸದ್ಯ ನೋಡಿ ಬೇಕಾರ ಕಪ್ಪು ಹಸ್ತೇವು, ಹಸ್ತೇವಲ್ಲ ಕಪ್ಪು ಹಸ್ತೇವು. ಯಾವಾಗ ಕಪ್ಪು ವಾಚಿ ಬರ್ತದ ನೋಡು, ಯಾವಾಗ ಕಪ್ಪು ಟಣಿಜೇರಿ ಹೆಚ್ಚು ಬರ್ತದ ನೋಡು, ಅದರನ್ನೇ ಹಸ್ತೇವ. ಅದು ತಿಲ್ಲಾಕ್ ಬಿರಿಸಿ ಹಾಕಿರಲ್ಲಕ್ಕ, ಸಪ್ಪಿಗೆ ಹಾಕಿರಲ್ಲಕ್ಕ, ಅದು ಹಟ್ಟಿ ಹಾಕಿರಲ್ಲಕ್ಕ, ಅದು ತಿನ್ನ ಹಲ್ಲಕ್ಕೂರಲ್ಲೋ ಯಾಕೆ ಹಸ್ತೇವು? ವಾಚಿ ಬರು ಕಾಲ, ವಾಚಿ ಬರು ಕಾಲ. ಹಿಂದಿಕಿನ ಕಪ್ಪ ಹಿಂಗ ಸುರಿದ್ರ ನಾಲ್ಕೈದು ಗಂಟೆ ಗಟ್ಟಲೆ ಸುರಿತಿತ್ತು. ಜವಾರಿ ಕಪ್ಪ, ನೀಲ ಕಪ್ಪ, ನೀಲ ಕಪ್ಪ ಕಪ್ಪ ತಿಳಿ ಎಷ್ಟು ಸ್ವಾದ ಇರ್ತಿತ್ತು. ರುಚಿ ನಾನು ನಿನ್ನ ಒಂದ್ ಮಾತು ಕೇಳ್ತಾ, ಏನು ಈಗ ಕಪ್ಪು ವಾಚಿನ ಬರ್ತಾ ತಿಳಿ ಆ ಚರೋ ಬೀಜ ಬಿಟ್ಟು ಈಗ ಇದೊಂದು ತಿನ್ನಕ್ ಸ್ವಾದ ಇರ್ಲಿಕ್ ಬಿಡಲಕ್ಕ, ಹಾಲು ಹೊಂಡ್ಲಿಕ್ ಬಿಡಲಕ್ಕ, ಕೆಟ್ಟ ಕಟ್ಟಿ ಹಾಕಿರಲಕ್ಕ, ವಾಚಿ ಬರು ಕಾಲಾಗ ಆ ಸ್ಯಾಂಚುರು ಬತ್ತಿಸಿಬಿಟ್ಟು ಮತ್ತೊಂದು 75 ಅವು 28 ನಂಬರ್ ಅವಲ್ಲ ಅದನ್ನ ಹಸ್ತಿ, ಅವು ತಿನ್ಲಕ್ ಸ್ವಾದು ಇಲ್ಲ ಏನೂ ಇಲ್ಲ. ವಾಚಿ ಬರು ಕಾಲಾಗ ಅದು ಹಸ್ತಿ ಕರೆ. ಈ ಮನುಷ್ಯನ ಅವಿಷ್ಯ ಖರ್ಚು ಮಾಡಬೇಕಾದ್ರ ಮತ್ತ ಮನುಷ್ಯನ ಶರೀರ ಚಂದ ಉಳಿಬೇಕಾದ್ರೆ ಯಾನ್ ಕುಡಿದ್ರೆ ಚಂದ ಉಳಿತದ? ಹಾಲು ಕುಡಿದ್ರೆ ಚಂದ ಉಳಿತದ ಕರೆ. ಹಾಲು ಕುಡಿತೇನಿ ಊಟ ಹೆಚ್ಚಿ ಹೋಗ್ತದ ಜರ್ಸಿ ಬಂದ ಕುಡಿದ್ರಿ ಜರ್ಸಿ ಬೇಡ. ಜವಾರಿ ಆಕಳದ ಒಂದು ಮಾತು ಹೇಳ್ತಾನೆ ನಿಮಗೆ. ಈಗ ಸದ್ಯ ಬಿಪಿ ಸುಗಾರ ಇಂತವ್ ಕ್ಯಾನ್ಸರ್ ಇಂತವೆಲ್ಲ ಯಾಕ ಬ್ಯಾನಿ ಬಂದಾವ? ಯಾಕೆ ಬ್ಯಾನಿ ಬಂದಾವ ಅಂತ ಕೇಳಿದನ್ನ ಒಬ್ಬರ ಮನೆ ಮುಂದೆ ದೇಶಿ ಆಕಳು ನೋಡ್ಲಾಕಿಲ್ಲ. ರೈತರಿಗೆ ಇಂತ ಬ್ಯಾನ್ ಇತ್ತು ಮೊದಲ ಇನ್ನಾದ್ರೂ ಹಿಂಗ ಇದು ಹೇಳ್ತದ, ವೇದ ಹೇಳ್ತದ, ಶಾಸ್ತ್ರ ಹೇಳ್ತದ. ಜವಾರಿ ಆಕಳ ಮೇಲೆ ಮೇಯ್ ತಿಕ್ಕದ್ರ ಮನುಷ್ಯಾಗ ಯಾವಾಗ ರೋಗ ಬರುದಿಲ್ಲ ತಿಳಿ ವಿಜ್ಞಾನ ಹೇಳ್ತದ. ಹೌದು 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 ಹೌದು. ದೇಶಿ ಆಕಳ ಮೇಯ್ ತೊಳೆದ್ರ, ದೇಶಿ ಆಕಳ ಮೇಯ್ ತೊಳೆದ್ರ, ದೇಶಿ ಆಕಳ ಮುಂಜಾನೆ ಹೇಳೋಣ ಮೋತಿ ನೋಡಿದ್ರ ಮನುಷ್ಯನಲ್ಲಿ ಇರ್ತಕ್ಕಂತ ರೋಗ ನಿವಾರಣೆ ಆಗತ್ತೆ ಅಂತೇಳಿ ಹಿಂಗ್ ವಿಜ್ಞಾನ ಹೇಳ್ತದ. ಅದಕ್ಕೆ ಮಾತ್ಮರೆ ಜಗತ್ತದೊಳಗ ಹಿಂದ ಯಾರ ಹಿರಿಯರ ಮಾಡ್ಯಾರ ನೋಡ, ಅದನ್ನ ಉಳಿಸ್ಕೊಂಡು ಹೋಗುದು. ನಮ್ಮಲ್ಲಿ ಅದಾವಪ್ಪ, ಒಂದು ಎರಡು ಜವಾರಿ ಅದಾವ, ಮತ್ತೊಂದು 10-12 ಜರ್ಸಿ ಅದಾವ. ನಾವ್ ಹೆಚ್ಚು ಮೈ ತೊಳೆದು ಯಾವ ಜರ್ಸಿ ಆಕಳಿಗೆ ಯಾಕೆ ಬಹಳ ಹಿಡಿತಾವ? ಖರೆ ಹಿಂಡತಾವ ಮಕ್ಕಳು ಖರೆ. ನಿನಗ ಉಳಿತಾದೆ ಅನ್ನೋದ್ರ ಬರೇ ಗಳಿಸೂದೇ ಆಯ್ತು ಕರೆ. ನಾಳೆ ನಿನಗ ಉಳಿತ ಬರ್ತದೆ ಅನ್ನ ಸಂಗಾಟ? ಸಂಗಾಟ ಬರುದಿಲ್ಲ, ಬರೇ ಬಿಲ್ ಆಗ್ತೇ ಅದು ಬರೋಣ. ಮಾಲಾಕ್ತಿ ಎಟ್ಟಗದ ಎಟ್ಟ ಬಂದ ಮೆಸೇಜ್ ತೋರ್ಸು ಖರೆ. ನಿಂದ ಯಾವಾದು ಇಲ್ಲ, ನಿಂದ ಯಾವಾದು ಇಲ್ಲ, ಅತಂತ್ರ ಅದ ಸ್ವತಂತ್ರ ಯಾವಾದು ಇಲ್ಲ. ಇಲ್ಲಿ ಲಕ್ಷ್ಮಿ ತಾಯಿ ಗುಡಿ ಕಟ್ಟ್ಯಾರ, ಕಟ್ಟಾರಲ್ಲ ಎಲ್ಲಿ ಕೋಳೆದ ಲಕ್ಷ್ಮಿ ಬದಲತಾಳ ಅಲ್ಲಿ ನಮ್ಮೂರು ಭಕ್ತರು ದೇವತೆಗಳಿಗೆ ಹೋ ದೇವಿ ತಾಯಿಗೆ ಹೋತಾಳ. ಅದಕ್ ಅಲ್ಲಿದಿಂದ ಇಲ್ಲಿ ಆ ಯಾವೊಂದ ಈ ಭೂಮಿ ತಮಗ ಅನಂದರಸ್ವರೂಪಿನೇ ಇಲ್ಲಿ ಪವಾಡ ಮಾಡೋ ಕಲವಾಗಿ ಉದ್ಭವಿಸಿ ಬಂದಾರ. ಆ ತಾಯಿಗೆ ಯಾನ್ ಬೇಕಾಗ್ಯದ ಅಂತ ಕೇಳಿದ್ರನ್ನ ಎಲ್ಲಿಗೆ ಬಂದಿತ್ತು ವಿಷಯ? ಎಲ್ಲಿಗಪ್ಪ? ಎಲ್ಲಿ ಯಾಕೆ ಹೇಳುದದ? ಯಾಕೆ ಯಾಕೆ ಹೇಳುದ ಅಂತ ಕೇಳಿದ್ರೆ ಇಲ್ಲಿ ತಾಯಿ ಪವಾಡ ಆಗಬೇಕಾದ್ರೆ ಯಾನ ಕಾರಣ ಅಂತ ಕೇಳಿದ್ರೆ ಇಲ್ಲಿ ಯಾವ ನಮ್ಮ ಓರೊಬ್ರು ಸಿದ್ಧಕ್ಕೆ ಹೇಳ್ತಾರೆ ತಾಯಿ ಹೆಸರು ಮೇಲೆ, ತಾಯಿ ಹೆಸರು ಮೇಲೆ ಪವಾಡ ನಡೆದೈತಿ. ಅದಕ್ಕೆ ಅವರಿಗೆ ಯಾನ್ ಬೇಕಂತ ಕೇಳಿದ್ರನ್ನ ಯಾತರದ ಹೂವೇನು ನಾತೊಂದಿರುತ್ತರೆ ಸಾಕು, ಜಾತಿ ವಿಜಾತಿ ಏನು ಬೇಡ, ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾರ. ದೇವರಿಗೆ ಒಳ ದೊಡ್ಡ ವಾಯುವ ಸಣ್ಣ ವಾಯುವ ನಮ್ಮ ವಾಯು ಹೆಚ್ಚಿನ ಕಡಿಮೆ ಅನ್ನೋದಿಲ್ಲ. ದೇವರಿಗೆ ಎಲ್ಲಾರು ಅಟ್ಟೆ, ಎಲ್ಲಾನು ಅಟ್ಟೆ. ಇಲ್ಲಿ ತಾಯಿ ಜಾಗ ಹಿಡ್ದಾಳ ಹಿಡ್ದಾಳ ಗುಡಿ ಕಟ್ಟ್ಯಾರ, ಕಟ್ಟಾರಲ್ಲ ಜಾತ್ರೆನು ನಡೆದದ ನಡೆದಲ್ಲ. ಆ ಗುಡಿ ಯಾರೇ ಕಿತ್ತು ತಾಕತ್ತದೇನು? ಕಿತ್ತಬೇಕು ಅಂತ ಜಾಗ ಹಿಡ್ದಾರ ಜಾಗ ಅಂತದವ್ರದು. ಮತ್ತೆ ನೀನು 28 ವರ್ಷ ಆಯ್ತು ನನ್ನ ಮೇಳದಾಗ ದುಡಿಲಾಕಿಟ್ಟಿ.
ನೀನು ಇಲ್ಲಿ ಬಂದು ಜಾಗ ಹಿಡಿದೀವಿ. ನಾವು ಪಚ್ಚ ಹಿಡಿದಿದೆ ಜಾಗ. ನಿನ್ನ ಜಾಗ ಎಟ್ಟೋತನ ಮುಂಜಾನೆ ಮಂಗಳಾರತಿ ಆಗುತ್ತಾನ ಅಟ್ಟೆ ಅಟ್ಟೆ ಮುಂಜಾನೆ ಮಂಗಳಾರತಿ ಆರ್ದೊರ್ಪಿನ ಆರತಿ ಖುಷಿ ಇಟ್ಟಂದ್ರ ತಾಡಪತ್ರಿ ಎತ್ತರೆ ಕಸ ಹುಡುಗತ್ರಿ. ನಾವು ನಮ್ ಜಾಗಿಗೆ ಹಂಗ ನಿಂದು ನೋಡು. ನಿನ್ನು ಹೆಂಡ್ರು ಮಕ್ಕಳು ದನ ಕರ ಹೊಲ ಮನಿ ಎಲ್ಲಾ ಎಡ್ಡೆ ಜವರಿ ಅದಾವ. ಒಂದ್ ಹತ್ತೆಂಟ ಜೆರ್ಸಿ ಮಾಡಿ ಅಂತ ಹೇಳಿವಿ. ನೀಟೆಲ್ಲಾ ದುಡಿತೆ ಕರೆ ನಿಂದ ಯಾನ್ ಸ್ವತಂತ್ರ ಐತಿ. ನಾಳೆ ನಿನಗ ಹುಗುಳು ಜಾಗ ಸೈತಿಗೆ ನಿಂದಲ್ಲ. ನಮ್ ಹೊಲ ಅದ ನಂದು 3 ಎಕರೆ ಹೊಲ ಅದ. ಯಾನ್ ಹೇಳ್ತಿ ನನ್ನ ಪಾರ ಹೇಳಿ ಸಣ್ಣ ಪಾರಗ ನಂದು ವಯಸ್ಸ ನೋಡಪ್ಪ ಬಂದದ ಲೆಕ್ಕಿಗೆ. ನಾನು ಬಹಳ ದಿವಸ ತಂಗಿ ಹಾಡಿಕೆ ಮಾಡ್ಕೊತ ಬಂದಿನ. ಯಾಕ 4 ಮಂದಿ ತಿರ್ಗಾಡ್ದೇನು ಬನ್ನಿ ಗಿಡದ ಬಡ್ಡೆ ಬಾಯಿ ಐತ್ ನೋಡ್ ಬಾಯಿ ಬಾಯಿ ಗಿಡದ ಬಾಯಿ ಐತಿ. ಬನ್ನಿ ಗಿಡದ ಬಾಯಿ ಮೇಲೆ ಬನ್ನಿ ಗಿಡ ಐತಿ. ಒಳ್ಳೆ ಠೀಕ ಐತಿ ನಿನ್ ಹೊಲ್ದಾಗ. ನಾ ಸತ್ತಪ್ಪ ಅಂದ್ರೆ ಬನ್ನಿ ಗಿಡದ ಬಡ್ಡೆ ಹಾಕೊಂಡ್ ದೊಡ್ಡ ಥಡಿಗೆ ಕಟ್ರಿ. ಥಡಿಗೆ ಕಟ್ಟಿ ನನ್ ತಾಪನ ಮಾಡಿರ ಬಾಬಾ ಹೇಳ್ತಾಯ್ತು. ನಾ ಥಡಿಗೆ ಕಟ್ಟ ಥಡಿಗೆ ಕಿತ್ತು ನಮಗ ಯಾವನ್ರಿ ನಾ ಹೊಲ ಗಳಿಸಿನೂ ನನಗೂ 2 ಮಕ್ಕಳದಾವ್. ಸಣ್ಣ ಮಗನಿಗೆ ಹೇಳಿ ಸಹಾಯವಾದೇನು 2 ಮಕ್ಕಳಿಗೆ ಹೇಳಬೇಕಾರ ಒಬ್ಬನಿಗೆ ಹೇಳು. ನಾಳೆ ನಾನು ಜಟ್ಟಪ್ಪ ಮಾರಾಯನ್ ಕೂಡ ಬಹಳ ದಿವಸ ಆಯ್ತು ಪರಮಾತ್ಮನ ಸೇವಾ ಮಾಡೇನು. ನಾ 7 ರೂಪಾಯಿ ಹೊಲದಾಗೆ ಮಣ್ಣು ಕೊಟ್ಟು ಅದರ ಮೇಲೆ ಥಡಿಗೆ ಕಟ್ಟಿ ಆಯ್ತಾರೆ ಬೇಸ್ತಾರ್ರಿ ಒಂದ್ ಮುಖ ನೀರ್ ಹಾಕ್ರಿ ಅಂತ ಹೇಳಿ ಸೈತಿ. ನಾಳೆ ನಿನ್ನ ಅಂತ್ಯಕಾಲ ಸಹಾಯ ಮುಗಿತು ತೀರ್ಕೊಂಡಿ ನೀ ಹೇಳದಂಗ ಥಡಿಗೆ ಇದು ಹುಗಳದ್ರು ಬಿ ಥಡಿಗೆನು ಕಟ್ಟಿದ್ರು ಪೂಜೆನು ಮಾಡಿದ್ರು. ನಾಳೆ ಹರಿ 12 ವರ್ಷ ಡಾವ್ 30 ವರ್ಷ 100 ವರ್ಷ ಆದ್ರ 1000 ವರ್ಷ ಆದ್ರೆ 1000 ತೆಪ್ಪಿಲ್ಲ 100 ವರ್ಷ ಆದ್ರೆ ಬ್ಯಾರೆ ತೆಪ್ಪಿಲ್ಲ. ಅಂದ್ರ ನಾಳೆ ನಿನ್ನ ಮಕ್ಕಳು ಬ್ಯಾರೆ ಆದ್ರು. ಆದ್ರು ಸಣ್ಣ ಮಗನಿಗೆರೆ ದೊಡ್ಡ ಮಗನಿಗೆರೆ ನಿನ್ನ ಹುಗಳದ ಜಾಗ ಬತ್ತು. ಬರ್ಲಲ್ಲ ನಿನ್ನ ಹುಗಳದ ಜಾಗ ಬತ್ತು. ಅವನು ಏನೋ ಟೈಮ್ ಸುಮಾರು ಹತ್ತಿ ನಿನ್ನ ಹುಗಳದ ಹೊಲನೆ ಅವ ಮಾರದ ಮಾರದಂದ್ರೆ ತಗೊಂಡ ಇಡ್ತಾರೆ ನಿನಗ ಘಟನ ಹೋಗ ಅವ್ರ ಅಪ್ಪರ್ ಹುಗಳ್ತಾನ ಅಲ್ಲಿ. ನಮಗೆ ಕೆದರಿ ಹೊರ ಹೋಗದ ಅವ್ರ ಅಪ್ಪರ ಅಂತ ಅಂದ್ ಮುಸ್ತಾನವ. ನಿಂದ ಯಾವಾಗ ಸ್ವತಂತ್ರ ಅದೇನು ಇದೇನಂತ ಕೊಡತ್ರಿ ಅದಕ್ಕೆ ಮಹಾತ್ಮರೇ. ದೇವತೆಗಳೇ ಬೇರೆ ನಾವೇ ಬೇರೆ. ನಾವೆಲ್ಲ ನಂದು ನಂದು ತಿಳಿ ದುಡಿಯವರು. ಅವ್ರೆಲ್ಲಾರು ನಿಂದು ನಿಂದು ತಿಳಿ ದುಡ್ದಾರ ತಿಳಿ ಗುಡಿ ಗುಂಡಾರ ಆಗ್ಯಾವ ಮಹಾತ್ಮರೇ. ನಾವು ನೀವು ಈ ಮಾನವ ಜನ್ಮಕ್ಕೆ ಬಂದಿದೀವ ಅಂದ್ರ ದಾನ ಧರ್ಮ ಪರೋಪಕಾರ ಸತ್ಯ ಕಾರ್ಯ ಪಾದಯಾತ್ರ ಕ್ಷೇತ್ರ ಇಲ್ಲೆಲ್ಲ ನಮ್ಮ ಹಬ್ಬಗಳ ಮನಗಿರಿ. ನೀವು ಮಕ್ಕೊಂಡ್ರು ಹಾಡ್ತೇವು ಕೂತ್ರು ಹಾಡ್ತೇವು. ಮನ್ಕೋಬಾರ್ದು ಒಪ್ಪ ಬಹಳ ಕೆಟ್ಟ. ಮನ್ಕೊಂಡ್ರೆ ಏನಾಗ್ತದ ಈ ಜನ್ಮದಾಗ ಮನ್ಕೊಂಡ್ರೆ ಮುಂದಿನ ಜನ್ಮದಾಗ ಜವ ಹುಡ್ತಾವ ದೆವ್ವಾಗಿ ಹುಡ್ತಾರತಿ. ಹಾಡಿಕೆ ಕೇಳೋ ಜನ ಯಾರು ಹೋಗಿ ಮಕ್ಕೋತಾರ ನೋಡು ಗ್ಯಾರಂಟಿ ದೆವ್ ಆಗುದು ಗಚ್ಚಿ ಮನ್ಕೊಂಡವ್ರು. ಮತ್ಮರೆ ಇದೆ ಹಲವಾರು ಉದಾಹರಣೆಗಳನ್ನ ಮುಂದಿನ ಸಂದಿಗೆ ನಮ್ಮ ಸರದೋಡಿ ಹಾಡುವಂತ ಕಲಾವಿದರು ನಾವು ಹಾಡುದೈತಿ. ಈ ಮಾಯಾ ಪ್ರಪಂಚದ ಭವ ಬಂದಂದ ಈ ಭವ ಸಾಗರ ಹೆಂಗ ಈಸಿ ದಾಟಿ ಹೋದ್ರೆ ಈ ಗುರುವಿನ ಸರವಾಗಿ ದುಡ್ಕೊಂಡು ಸತ್ಯ ಶರಣರು ಸತ್ಯ ಸಿದ್ಧರು ಹೆಂಗ ಪವಾಡ ಪುರುಷರಾಗ್ಯಾರಲ್ಲ ಹಂಗ ಈ ಮಾಯಾ ಪ್ರಪಂಚದಂದು ಈ ಬಂಧನದನ್ನ ಕಡಾಕ ಮಾಡುದು ಇನ್ನ ಹಲವಾರು ಉದಾಹರಣೆ ನಿಮಗೆ ಹೇಳುದದ. ಯಾವ ಪ್ರಕಾರ ಖ್ಯಾಲಿ ಎಲ್ಲಿಗೆ ನತೈತೆ ಕೇಳಿದ್ರನ್ನ ಸಣ್ಣ ಕಂಡ ಏನ್ ಚಂದ ಸಮದೂರ ಕೂಡ ಚರಲ್ಲಿ ತಂದ ಭಕ್ತಿಯಲ್ಲಿ ಕಂಡೋ ಮುಕ್ತಿನಲ್ಲಿ ಹಾಡಿ ಹೇಳುವೆ ಭರ್ಮ ದೇವರ ಖ್ಯಾಲಿ ಭಕ್ತಿಯಲ್ಲಿ ಕಂಡೋ ಮುಕ್ತಿನಲ್ಲಿ ಹಾಡಿ ಹೇಳುವೆ ಭರ್ಮ ದೇವರ ಕಾರೆ ಅಲ್ಲೇ
ಬಂಡಕ್ಕ ಬಿಟ್ಟಿದ್ರು ಸಮದೂರದಲ್ಲಿ. ಸತ್ತಳ ಸಮುದ್ರ ಪಾಡಿದು ಅಲ್ಲಿ ಬಂಡಕ್ಕ ನಡೆದಿತ್ತು ಸಮದೂರದಲ್ಲಿ. ಜಾನ ಮಾಡಿಸಿದು ಮಹಾದೇವನಲ್ಲಿ. ಬ್ರಹ್ಮನ ಸಂಗ ಮುಗಸುವೆಯಲ್ಲಿ ಉಳದ
ಅಲ್ಲಿ ಹೇಳುವೆ ಬ್ರಹ್ಮದೇವರು ಹಾಲೆಯೇ ಭಕ್ತಿಯಲ್ಲಿ ಕಂಡು ಮುಕ್ತಿ ನಲ್ಲಿ ಅಲ್ಲಿ ಹೇಳುವೆ ಬ್ರಹ್ಮದೇವರು ಸಾಲೆ ಯಾವತ್ತ ಇರ್ತೇವ ಗುರುಜನದಲ್ಲಿ ಲಕ್ಷಣ ಮಾರ್ಗನಲ್ಲಿ ಚಟ್ಟಪ್ಪ ಮರಯ ಮಾಡ್ಯಾನ ಶಾಲೆ ಪರಮದೇವರ ವಿಸ್ತಾರ ಮ್ಯಾಲೆ ಸಾಲೆ ಯಾವತ್ತ ಇರ್ತೇವ ಗುರು ಧ್ಯಾನದಲ್ಲಿ ವಾಂಚಿ ಲಕ್ಷಣ ಮಾರ್ಗನಲ್ಲಿ ಚಟ್ಟಪ್ಪ ಮರಯ ಮಾಡ್ಯಾನ ಗಾಲೆ ಪರಮದೇವರ ವಿಸ್ತಾರ ಮ್ಯಾಲೆ ಆ